ಸತೀಶ್ ಜಾರಕಿಹೊಳಿ ಪಾಳ್ಯದಲ್ಲಿ ಸಂಭ್ರಮ ಮನೆ ಮಾಡಿದ್ರೆ ಮಂತ್ರಿ ಸ್ಥಾನ ಕಳೆದುಕೊಂಡ ರಮೇಶ್ ಜಾರಕಿಹೊಳಿಯ ಮುಂದಿನ ನಡೆ ಕುತೂಹಲ ಮೂಡಿಸಿದೆ. ರಮೇಶ್ ಜಾರಕಿಹೊಳಿಗೆ ಕೋಕ್ ನೀಡಿದ್ದ ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಸತೀಶ್ ಪಾಳ್ಯದಲ್ಲಿ ಸಂಭ್ರಮ, ರಮೇಶ್ ಪಾಳ್ಯದಲ್ಲಿ ಆತಂಕ. ಕುತೂಹಲ ಮೂಡಿಸಿದ ಬೆಳಗಾವಿ ಸಾಹುಕಾರನ ನಡೆ. ಬಂಡಾಯ ಬಾವುಟ ಹಾರಿಸಿ ಹೈಕಮಾಂಡ್ಗೆ ಸವಾಲು ಹಾಕಿದ್ದ ರಮೇಶ್ ಜಾರಕಿಹೊಳಿಗೆ ಕೋಪ ನೀಡಿ ಸಹೋದರ ಸತೀಶ್ಗೆ ಅವಕಾಶ ನೀಡಲಾಗಿದೆ. ಈ ಬಗ್ಗೆ ಟಿವಿ5ಗೆ ಪ್ರತಿಕ್ರಿಯಿಸಿರುವ ರಮೇಶ್, ಕೈಬಿಟ್ಟಿದ್ದು ನನಗೆ ಪ್ಲಸ್ಸೂ ಇಲ್ಲ ಮೈನಸ್ಸೂ ಇಲ್ಲ, ಯಾವುದರ ಬಗ್ಗೆಯೂ ಈಗ ಹೇಳೋದಿಲ್ಲ, ಆದರೆ ಸಚಿವ ಸಂಪುಟ ಪುನರ್ರಚನೆಯನ್ನ ಸ್ವಾಗತಿಸ್ತೇನೆ ಎಂದಿದ್ದಾರೆ. ಮಾರ್ಮಿಕವಾಗಿ ಮಾತನಾಡಿರುವ ರಮೇಶ್ ಜಾರಕಿಹೊಳಿ ನಡೆ ಇದೀಗ ತೀವ್ರ ಕುತೂಹಲ ಮೂಡಿಸಿದೆ. ಹಲೋ ಸರ್, ನಮಸ್ಕಾರ ಸರ್. ಶ್ರೀಧರ್ ಮಾತಾಡ್ತೀನಿ ಸರ್, ಟಿವಿ ಫೈವ್ ರಿಪೋರ್ಟ್. ಶ್ರೀಧರ್ ಮಾತಾಡ್ತಾನೆ ಸರ್, ಟಿವಿ ಫೈವ್ ರಿಪೋರ್ಟ್. ಸಂಪುಟದಿಂದ ಕೈ ಬಿಡ್ತಾ ಇದಾರೆ ಅಂತ ಕೇಳಿದ್ರು. ನಾಲ್ಕು ತಿಂಗಳು ಸಂಪೂರ್ಣ ಹೊರಗಿದ್ ನಾನು, ಇವತ್ತಲ್ಲ. ನಮಗೆ ಅದೇನೆ ಪ್ಲಸ್ ಎಲ್ಲ ಮೈನಸ್ ಇಲ್ಲ, ಡೋಂಟ್ ವರಿ. ಈಗ ತಮ್ಮ ಮುಂದಿನ ನಡೆ ಏನ್ ಹೇಳಕ್ ಬರ್ದಲ್ಲ, ಡೋಂಟ್ ವರಿ, ನೀವು ಚಿಂತೆ ಮಾಡೋದ್ರೇನ ಏನ್ ಹೇಳಕ್ ಬರ್ದಲ್ಲ. ಈಗ ಸಂಪುಟ ರಚನೆ ಆದ್ರೆ ಸ್ವಾಗತ, ಇಷ್ಟೇ. ಸ್ವಾಗತ ಮಾಡ್ತೀರಿ ಈಗ ಅಂದ್ರೆ ಸತೀಶ್ ಜಾರಕಿಹೊಳಿ ಕೊಡ್ತಾ ಇರೋ ಇದಕ್ಕೆ ನೀವು ಸ್ವಾಗತ ಮಾಡ್ತೀರಿ? ಅದು ಹೈಕಮಾಂಡ್ ಇರಲಿ, ನಾವು ಸ್ವಾಗತ ಮಾಡ್ತೀವಿ. ಸತೀಶ್ ಜಾರಕಿಹೊಳಿ ಕೊಡದಲ್ಲ, ಹೈಕಮಾಂಡ್ ಏನ್ ಮಾಡ್ತದೆ ಅದಕ್ಕೆ ನಾವು ಬರ್ತದ್ದು. ಮುಂದಿನ ನಡೆ ಬಗ್ಗೆ ನಾವು ನಮ್ ಲೀಡರ್ ತಿಳಿಸ್ತೇವೆ ಟಿವಿ ಮಾಧ್ಯಮದಲ್ಲ. ಅಂದ್ರೆ ನೀವು ಮಾಧ್ಯಮ ಮುಂದೆ ಬಂದು ಮಾತಾಡ್ತೀರಿ ಮುಂದಿನ ನಡೆ ಬಗ್ಗೆ? ಮುಂದಿನ ನಡೆ ಮಾಧ್ಯಮ ಅಲ್ಲ, ಲೀಡರ್ ಮಾತಾಡ್ಕೊಂಡು ತಿಳಿಸ್ತೇನೆ. ನಾನು ಮಾಧ್ಯಮ ಮುಖಾಂತರ ಮಾತಾಡುದಿಲ್ಲ. ನಮ್ಮ ನಡೆ ಇವತ್ತು ಹೈಕಮಾಂಡ್ ನಿರ್ಣಯ ಸ್ವಾಗತ ಮಾಡ್ತದೆ, ನಮ್ಮ ನಡೆ ಏನಾಗಿ ಹೈಕಮಾಂಡ್ ತಿಳಿಸ್ತೇವೆ. ಇತ್ತ ಸಂಪುಟ ಸೇರಿದ ಸತೀಶ್ ಜಾರಕಿಹೊಳಿ ಪಾಳ್ಯದಲ್ಲಿ ಸಂಭ್ರಮ ಮನೆ ಮಾಡಿದೆ. ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮ ಆಚರಿಸಿದರು. ಸಂಪುಟ ಪುನಾರಚನೆ ಬಗ್ಗೆ ಪ್ರತಿಕ್ರಿಯಿಸಿದ ಸತೀಶ್, ಸರ್ಕಾರಕ್ಕೆ ಯಾರಿಂದಲೂ ಯಾವುದೇ ರೀತಿಯ ಧಕ್ಕೆ ಇಲ್ಲ, ಜಿಲ್ಲೆಯ ಎಲ್ಲಾ ಶಾಸಕರು ಸೇರಿ ಕೆಲಸ ಮಾಡ್ತೀವಿ ಅಂತ ಹೇಳಿದರು. ಮನ ತಿಳಿಕೆಗಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಇಂಥವ್ರು 70 ವರ್ಷದಲ್ಲಿ ಬಹಳಷ್ಟು ಜನ ರೀಪ್ಲೇಸ್ ಮಾಡಿದ್ದಾರೆ, ತೆಗೆದಾಕಿದ್ದಾರೆ, ಮತ್ತೆ ತಗೊಂಡಿದ್ದಾರೆ. ಸೊ ಅವಮಾನ ತಿಳಿಕೆ ಆಗೋಲ್ಲ. ಅದು ಪಾರ್ಟಿ ಡಿಸಿಷನ್, ನಾವು ಒಪ್ಪಲೇಬೇಕು. ಅವು ಕೂಡ ನಾವು ಒಪ್ಪಿದ್ವಿ 2 ವರ್ಷ ನಂತರ ಅಂತ ವೇಟ್ ಮಾಡ್ತಾ ಇದೀವಿ. ಈ ನಡುವೆ ರಮೇಶ್ ಜಾರಕಿಹೊಳಿ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ. ಆಪ್ತರಿಗೆ ಬಿಟ್ಟು ಯಾರೊಬ್ಬರ ಕೈಗೂ ಸಿಗ್ತಿಲ್ಲ. ಆದ್ರೆ ರಮೇಶ್ ಜಾರಕಿಹೊಳಿಗೆ ಕೋಪ್ ನೀಡಿದ್ದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಸತೀಶ್ ಜಾರಕಿಹೊಳಿ ಮಂತ್ರಿಯಾಗಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ರಮೇಶ್ ಸರ್ ಬಗ್ಗೆ ಒಂದು ಮಾತನ್ನ ಹೇಳಕ್ಕೆ ಬಯಸ್ತೇನೆ. ಎಲ್ಲೋ ಏನೋ ನಾನು ಪರ್ಸನಲ್ ಆಗಿ ರಮೇಶ್ ಜಾರಕಿಹೊಳಿ ಅವರು ಮಂತ್ರಿಗಿರಿಯನ್ನು ಕಳ್ಕೊಂಡಿದ್ದಕ್ಕೆ ನಿಜವಾಗ್ಲೂ ನನಗೆ ಬೇರೆಯವರಾಗಿದ್ದಕ್ಕೆ ಸಂತೋಷ, ಬಟ್ ರಮೇಶ್ ಜಾರಕಿಹೊಳಿ ಅವರು ಕಳ್ಕೊಂಡಿದ್ದಕ್ಕೆ ನನಗೆ ಬಹಳಷ್ಟು ಕೆಟ್ಟ ಅನಿಸಿದೆ, ದುಃಖ ಆಗಿದೆ. ಒಟ್ಟಿನಲ್ಲಿ ಸಂಪುಟ ವಿಸ್ತರಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಸ್ಥಾನ ಅದಲು ಬದಲಾಗಿತ್ತು. ರಮೇಶ್ ಜಾರಕಿಹೊಳಿಯ ಮುಂದಿನ ನಡೆ ತೀವ್ರ ಕುತೂಹಲ ಹುಟ್ಟು ಹಾಕಿದೆ. ಕ್ಯಾಮರಾಮ್ಯಾನ್ ರವಿ ಜೊತೆ ಶ್ರೀಧರ್ ಕೋಟಾರಗಸ್ತಿ, ಟಿವಿ5, ಬೆಳಗಾವಿ.